Hello friends, welcome back to my channel, PRIYA'S CORNER KANNADA VLOGS. Hegidira ellaru nanu chenagidini. After a long time, nanu tumba dina gap aadmele bartha idini ondu hosa video dandige. Ivattu nan topic yenu andre orange peel powder andre kitle hannin sippena adana pudi maadittukondu maneli yav tara nanu nam skin ge use maadkobodu face wash gaagli natural face pack gulagagli yav tara upayoga padkolodu asitrinda anta heltini. ನಾನು ಮನೆಯಲ್ಲೇ ಪುಡಿ ಮಾಡಿಟ್ಕೊಂಡಿದ್ದೀನಿ ಕಿತ್ತಲೆ ಹಣ್ಣಿನ ಸಿಪ್ಪೆ ಆರೆಂಜ್ ಪೀಲ್ ಪೌಡರ್ ನೋಡಿ ಈ ಥರ ಇದೆ ಇದು ಬೇಸಿಗೆಯಲ್ಲೇ ಸಿಪ್ಪೆನ ಒಣಗಿಸ್ಕೊಂಡು ಪುಡಿ ಮಾಡಿಟ್ಕೊಂಡು ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಇದು ನಿಮಗೆ ಬಾಳಿಕೆ ಬರುತ್ತೆ ಯಾವುದೇ ಫೇಸ್ ಪ್ಯಾಕ್ಗಾಗಲಿ ಮತ್ತು ಫೇಸ್ ವಾಶ್ಗಾಗಲಿ ಇದನ್ನ ಯೂಸ್ ಮಾಡ್ಕೋಬೋದು ಮತ್ತು ಫ್ರೆಂಡ್ಸ್ ಈ ಆರೆಂಜ್ ಸಿಪ್ಪೆನಲ್ಲಿ ನ್ಯಾಚುರಲ್ ಮಿನರಲ್ಸ್ ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಿಮಗೆ ತುಂಬಾ ನಿಮ್ಮ ಸ್ಕಿನ್ನನ್ನು ಏಜ್ ಆಗೋದ್ರಿಂದ ತಡೆಯುತ್ತೆ ಮತ್ತು ಆಯಿಲಿ ಸ್ಕಿನ್ನವ್ರಿಗಂತೂ ವಿಟಮಿನ್ ಸಿ ತಕ್ಷಣಕ್ಕೆ ಗ್ಲೋ ಕೊಡುತ್ತೆ ಇದರಿಂದ ಯಾವುದೇ ಫೇಸ್ ಪ್ಯಾಕ್ನ ಹಾಕ್ಕೊಂಡ್ರೂ ಕೂಡ ನಮ್ಮ ಸ್ಕಿನ್ಗೆ ಇಮಿಡಿಯೇಟಾಗಿ ಗ್ಲೋ ಬರುತ್ತೆ ಮತ್ತು ಒಂದು ಯಂಗ್ ಫೀಲಿಂಗ್ ಕೊಡುತ್ತೆ ನಮ್ಮ ಮುಖಕ್ಕೆ ಮತ್ತು ಫ್ರೆಂಡ್ಸ್ ಈ ಆರೆಂಜ್ ಫ್ರೂಟಲ್ಲಿ ಇರೋದಕ್ಕಿಂತ ವಿಟಮಿನ್ ಸಿ ಇರೋದಕ್ಕಿಂತ ಈ ಸಿಪ್ಪೆನಲ್ಲೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಈ ಹಣ್ಣನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದೇ ಥರನೇ ಈ ಸಿಪ್ಪೆಯಿಂದ ಮಾಡಿರೋ ಪುಡಿಯಿಂದ ನಮ್ಮ ಫೇಸ್ಗೆ ಅಷ್ಟೇ ಒಂದು ಉಪಯೋಗ ಆಗುತ್ತೆ ಮತ್ತು ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಈ ಪೌಡರ್ನ ನಮ್ಮ ಮುಖಕ್ಕೆ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಟಿಪ್ ನಾನು ಹೇಳ್ತಾ ಇರೋದು ಎಕ್ಸ್ಪೆಷಲಿ ಆಯಿಲಿ ಸ್ಕಿನ್ನವ್ರಿಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಈ ಪೌಡ್ರಿಂದ ಹೋಗ್ತಾ ಹೋಗ್ತಾ ಫೇಸ್ ವಾಶ್ ಮಾಡೋದು ಹೇಗೆ ಮತ್ತು ಡ್ರೈ ಸ್ಕಿನ್ನವ್ರಿಗೆ ಕಾಂಬಿನೇಷನ್ ಸ್ಕಿನ್ನವ್ರಿಗೂ ಕೂಡ ಯಾವ ಥರ ಪ್ಯಾಕ್ನ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಫೇಸ್ ವಾಶ್ ಮಾಡ್ಕೊಂಡು ಯಾವುದೇ ಫೇಸ್ ಹಾಕಿದ್ರು ಫೇಸ್ ವಾಶ್ ಮಾಡ್ಕೊಬೋದು ಎಲ್ಲ ಹಚ್ಕೋಬೇಕು ಡ್ರೆಸ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನನ್ನ ಕೈ ಹಚ್ಚಾ ಇದ್ದೀವಿ ಫ್ರೆಂಡ್ಸ್ ಈ ಕಿತ್ತಲೆ ಹಣ್ಣಿನ ಸಿಪ್ಪೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಆಯಿಲ್ಸ್ ಅನ್ನೋದು ತುಂಬ ಬೇಗನೆ ಕಂಟ್ರೋಲ್ ಆಗುತ್ತೆ ಎಸ್ಪೆಷಲಿ ಆಯಿಲ್ ಸ್ಕಿನ್ ಇರೋರ್ಗಂತೂ ತುಂಬಾ ಒಳ್ಳೇದಿದು ಅಂತಲೇ ಹೇಳ್ಬೋದು ವಾರಕ್ಕೆ ಎರಡರಿಂದ ಮೂರು ಸರಿ ಈ ಫೇಸ್ ಪ್ಯಾಕ್ನ ಹಾಕ್ಕೊಂಡ್ರೆ ಆಯಿಲ್ ಕಂಟ್ರೋಲ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನಿಗೆ ಶೈನಿಂಗ್ ಇಮಿಡಿಯೇಟ್ ಆಗಿ ಗ್ಲೋ ಕೂಡ ಬರುತ್ತೆ ಮತ್ತು ಇದರಲ್ಲಿ ನ್ಯಾಚುರಲ್ ಮಿನರಲ್ಸ್ ಕೂಡ ಇರೋದ್ರಿಂದ ನಮ್ಮ ಮುಖನ ಬೇಗ ಸುಕ್ಕು ಕಟ್ಟೋದನ್ನು ಕಡಿಮೆ ಮಾಡುತ್ತೆ 20 ಮಿನಿಟ್ಸ್ ಆಗಿ ಫ್ರೆಂಡ್ಸ್ ನಾವು ಮುಖ ತೊಳ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಶೈನಿಂಗ್ ಯಾವ ರೀತಿ ಇಮಿಡಿಯೇಟ್ ಯಾವ ರೀತಿ ಗ್ಲೋ ಬಂದಿದೆ ನೋಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಶೈನಿಂಗ್ ಯಾವ ರೀತಿ ಮುಖದಲ್ಲಿ ಬಂದಿದೆ ಅಂತ ಇದೇ ಫ್ರೆಂಡ್ಸ್ ಇದೇ ಪೌಡರಿಂದ ಆರೆಂಜ್ ಪೀಲ್ ಪೌಡರಿಂದ ಇನ್ನೂ ಬೇಕಾದಷ್ಟು ಮನೆ ಮದ್ದುಗಳನ್ನು ನಾವು ತಯಾರು ಮಾಡ್ಕೋಬೋದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೋತೀನಿ